ನಿಮ್ಮ ಪ್ಲೇಸ್ಟೋರ್ ಆ್ಯಪ್ನಲ್ಲಿ KEIS ಆ್ಯಪ್ ಎಂದು ಟೈಪ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಆ್ಯಪ್ ಬರುತ್ತೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಓಪನ್ ಬಟನನ್ನು ಒತ್ತಾ ಇದ್ದೀನಿ. ಈ ರೀತಿ ಎರಡು ನಿಮಗೆ ಪರ್ಮಿಷನ್ ಕೇಳ್ತಾನೆ. ಆ ಎರಡೂ ಪರ್ಮಿಷನ್ಗೆ ನೀವು ಅಲೋ ಕೊಡ್ರಿ. ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ಸ್ಕಿಪ್ ಅನ್ನೋ ಬಟನ್ ಇದೆ, ಸ್ಕಿಪ್ ಮೇಲೆ ಒತ್ತ್ರಿ. ಇಲ್ಲಿ ನಿಮಗೆ ಈ ಇಂಟರ್ಫೇಸ್ನಲ್ಲಿ ಸೆಕ್ಟರ್ ಆಫೀಸರ್ ವಾಲಂಟೀರ್ ಅಥವಾ BLO ಅಂತ ಬಂದಿದೆ. BLOಗಳು ಕೆಳಗಿನ ಬಟನನ್ನು ಒತ್ತಬೇಕು, ಸೆಕ್ಟರ್ ಆಫೀಸರ್ಗಳು ಮೇಲಿನ ಬಟನನ್ನು ಒತ್ತಬೇಕು. ಇಲ್ಲಿ BLO ಅಂತಂದೇಳಿ ಒತ್ತದಿಟ್ಟಿಗೆ ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಟ್ಟಿಗೆ ಗೆಟ್ OTP ಮೇಲೆ ಒತ್ತಬೇಕು. ಗೆಟ್ OTP ಮೇಲೆ ಒತ್ತದಾಗ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಒತ್ತಿ ಲಾಗಿನ್ ಬಟನ್ ಮೇಲೆ ಒತ್ತಬೇಕು. ಲಾಗಿನ್ ಬಟನ್ ಒತ್ತಿದ ಮೇಲೆ ಡಿಸ್ಟ್ರಿಕ್ಟ್ ಬಂದಿದೆ, ಕಾನ್ಸ್ಟಿಟ್ಯೂಯನ್ಸಿ ನೇಮ್ ಬಂದಿದೆ, ಅದು ಆಟೋಫಿಲ್ ಆಗಿ ಬಂದಿದೆ. ಅಂದರೆ BLOಗಳು ಯಾವ ನಂಬರನ್ನು ಎಲೆಕ್ಷನ್ ಆಫೀಸ್ನಲ್ಲಿ ಕೊಟ್ಟು ನೀವು ರಿಜಿಸ್ಟರ್ ಮಾಡಿಸಿರ್ತೀರಿ ಅದೇ ಮೊಬೈಲ್ ನಂಬರನ್ನು ಹಾಕಿದರೆ ಅಲ್ಲಿ ಲಾಗಿನ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಇಲ್ಲಿ BLOಗಳು ಇಷ್ಟು ಮಾಡ್ಕೊಂಡ್ಮೇಲೆ ಇಲ್ಲಿ ಪೋಲಿಂಗ್ ಸ್ಟೇಷನ್ ಕೇಳ್ತಾ ಇದೆ. ಪೋಲಿಂಗ್ ಸ್ಟೇಷನ್, ನಿಮ್ಮ ಪೋಲಿಂಗ್ ಸ್ಟೇಷನ್ ಅಲ್ಲಿ ಡಿಸ್ಪ್ಲೇ ಆಗಿದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಗಡೆ ಇನ್ನೊಂದು ಸೆಲೆಕ್ಟ್ ಬಂದಿದೆ, ಕ್ಯೂ ಕೌಂಟ್ ಪೋಲ್ ಡೇ ಮಾನಿಟರಿಂಗ್ ಸ್ಕೆಡ್ಯೂಲ್. ಇಲ್ಲಿ ಪೋಲ್ ಡೇ ಮಾನಿಟರಿಂಗ್ ಸ್ಕೆಡ್ಯೂಲನ್ನು ಆಯ್ಕೆ ಮಾಡಿಕೊಂಡು ನೀವು ಆ ದಿನ ಮುಂದುವರಿಬೇಕಾಗುತ್ತೆ. ಅಂದರೆ ಯಾವ ದಿನ, ಈ ಒಂದು ನೋಡ್ರಿ ಪೋಲ್ ಡೇ ಮಾನಿಟರಿಂಗ್ ಸ್ಕೆಡ್ಯೂಲ್ ಡಿಸ್ಟ್ರಿಕ್ಟ್ 14 ದಾವಣಗೆರೆ ಕಾನ್ಸ್ಟಿಟ್ಯೂಯನ್ಸ್ 108 ಮಾಯಕೊಂಡ ಪೋಲಿಂಗ್ ಬೂತ್ ನಂಬರ್ ಬಂದಿದೆ. ಇನ್ಫೋ RO ಹ್ಯಾಸ್ ಟು ಕ್ಯಾಪ್ಚರ್ ದಿ ಪೋಲಿಂಗ್ ಪೋಲ್ ಪಾರ್ಟಿ ಡಿಸ್ಪ್ಯಾಚ್ಡ್ ವ್ಯಾಲ್ಯೂ, ದೆನ್ ಓನ್ಲಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಇಲ್ಲಿ ಇದಿನ್ನು ಮುಂದಕ್ಕೆ ಅವರು ಆಕ್ಸೆಸ್ ಕೊಟ್ಟಿಲ್ಲ ಆಫೀಸ್ನಿಂದ. ಅದು ನಿಮಗೆ ಪೋಲಿಂಗ್ ದಿವಸ ನಿಮಗೆ ಅದು ಪೂರ್ತಿ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಇಲ್ಲಿವರೆಗೂ ನೀವು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.